ಬಾಗಲಕೋಟೆ ಜಿಲ್ಲೆಗೆ ಜೆಡಿಎಸ್ನ ಪಂಚರತ್ನ ರಥಯಾತ್ರೆ ಈಗ ಪ್ರವೇಶ ನೀಡಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪಂಚರತ್ನ ಯಾತ್ರೆ ಇದು. ಬಾದಾಮಿ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಈಗಾಗಲೇ ದೇವಸ್ಥಾನಕ್ಕೂ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಪಡೆದಿದ್ದಾರೆ. ಬಾದಾಮಿ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಸಂಚಾರವನ್ನು ಮುಂದುವರಿಸಿದ್ದಾರೆ. ಬಾದಾಮಿ ಕ್ಷೇತ್ರದ ಅಧಿದೇವತೆ ಬನಶಂಕರಿ ದೇವಾಲಯಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಂತ ದೃಶ್ಯಗಳನ್ನು ತಾವು ಪವರ್ ಟಿವಿ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ಬನಶಂಕರಿ ದೇವಿ ಸನ್ನಿಧಾನದಲ್ಲಿ ಕುಮಾರಸ್ವಾಮಿ ವಿಶೇಷ ಪೂಜೆಗೈದಿದ್ದಾರೆ. ದೇವಿ ದರ್ಶನ ಪಡೆದಂಥ ಎಚ್ ಡಿ ಕುಮಾರಸ್ವಾಮಿ ಬಳಿಕ ಅರ್ಚಕರಿಂದ ಆಶೀರ್ವಾದ ಪಡೆದರು, ಸನ್ಮಾನಕ್ಕೊಳಗಾದರು. ಎಚ್ ಡಿ ಕೆಗೆ ಬಾದಾಮಿ ಕ್ಷೇತ್ರದ ಅಭ್ಯರ್ಥಿ ಹನುಮಂತಣ್ಣ ಮಾವಿನ ಮರದ್ ಸಾಥ್ ಕೊಟ್ಟಿದ್ದಾರೆ. ಬಳಿಕ ಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸಂಚಾರ ಮುಂದುವರೆದಿದೆ. ಬಾದಾಮಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ಪಂಚರತ್ನ ರಥಯಾತ್ರೆ ಯಶಸ್ವಿಯಾಗಿ ಸಾಗ್ತಾ ಇದೆ. ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ರಥಯಾತ್ರೆಯ ಕಾರ್ಯಕ್ರಮವನ್ನು ಬಾದಾಮಿಯ ಎಲ್ಲ ಭಾಗದಲ್ಲೂ, ಅದು ಗುಳೇದಗುಡ್ಡ ಇರಲಿ, ಕೆರೂರು ಭಾಗ ಇರಲಿ, ಬಾದಾಮಿ ಭಾಗದ ಹಳ್ಳಿಗಳಿರಲಿ, ರಾತ್ರಿ 1 ಗಂಟೆವರೆಗೆ ಜನತೆಯ ಸ್ಪಂದನೆಯನ್ನು ಏನು ಕಂಡಿದ್ದೇನೆ ಅದಕ್ಕೆ ಕಾರಣ ಬಹುಶಃ ನಮ್ಮ ಹನುಮಂತ ಮಾವಿನ ಮರದವರ ಜನರ ನಿರಂತರ ಸಂಪರ್ಕ. ಅವರು ಕಳೆದ ಚುನಾವಣೆಯಲ್ಲಿ ಪರಾಜಿತರಾದರೂ ಜನತೆಯ ಸಂಪರ್ಕವನ್ನು ಅವರು ಹಿಂದೂ ಬಿಡಲಿಲ್ಲ. ಜನಗಳ ಸಮೀಪದಲ್ಲೇ ಜನಗಳ ಸಮಸ್ಯೆಗಳಿಗೆ ಹೋರಾಟ ಮಾಡ್ಕೊಂಬಂದಂಥ ಒಂದು ನಾಯಕತ್ವವನ್ನು ಹೊಂದಿದ್ದಾರೆ. ಇವತ್ತು ಬಾಗಲಕೋಟೆಯ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ನಾವೇನಿಗೆ ಒಂದು ರಥಯಾತ್ರೆಗೆ ಚಾಲನೆ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಒಂದು ಇನ್ನೂ ಕೆಲವು ತೀರ್ಮಾನಗಳೇನಾಗಿಲ್ಲ ಈ ಜಿಲ್ಲೆಯಲ್ಲಿ. ಅದರಿಂದ ನಾನಿನ್ನೂ ಎಲ್ಲ ಒಂದು ಕ್ಷೇತ್ರಗಳಿಗೆ ಈ ಒಂದು ರಥಯಾತ್ರೆ ಪ್ರವಾಸ ಮಾಡಿಲ್ಲ. ಇವತ್ತಿನಿಂದ ರಾಯಚೂರಿನ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಥಯಾತ್ರೆಯ ಕಾರ್ಯಕ್ರಮ ನಿಗದಿಪಡಿಸಿದ್ದಾರೆ.